ಉಮಾಪತಿ ಗೌಡರು ಕೈ ಇಟ್ಟಿದ್ದೆಲ್ಲ ಗೆಲುವು 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 ಬಡಿ ಮಗನ ಹೆಂಗೆ ಸಾಧ್ಯ ಆಯ್ತು ಇದು ಅಂತ ಸರ್ ನಮ್ಮ ಮುತ್ತಾತ ನಮ್ಮ ತಾತ ನಮ್ಮಪ್ಪ ನಾನು ಯಾರ ಆಸ್ತಿನೂ ಒಡೆದಾಕೊಳ್ಳಿಲ್ಲ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಮ್ಮ ತಂಟೆಗೆ ಬಂದವ್ರಿಗೆ ನಾವೇನು ಅಂತ ಉತ್ತರ ಕೊಟ್ಕೊಂಡಿದ್ದೀವಿ ಸೊ ಹಂಗಾಗಿ ನಾವು ಆಲೋಚನೆ ಮಾಡೋದು ಕರೆಕ್ಟಾಗಿರ್ತದೆ ಪ್ರತಿದಿನ ಆದರೆ ಭಗವಂತನ ಕೈ ಮುಗಿತೀವಿ ದೊಡ್ಡವ್ರಿಗೆ ಏನು ಬೆಲೆ ಕೊಡಬೇಕು ಕೊಡ್ತೀವಿ ನಮ್ಮ ಮನೆಗೆ ನಾವು ಸೀಮಿತವಾಗಿದ್ದೀವಿ ಸರ್ ಹಂಗಾಗಿ ನಾವು ಯೋಚನೆ ಮಾಡೋದು ಕರೆಕ್ಟ್ ಇದ್ದರೆ ನಮಗೆ ಬರೋದೆಲ್ಲ ಒಳ್ಳೇದೇ ಇರ್ತದೆ ಅದೇನೋ ಹೇಳ್ತಾರೆ ಗೊತ್ತಾ ಈ ತಿಮ್ಮಾಸ ಇಲ್ಲಿ ತಿಮ್ಮಾಸ ಇಲ್ಲಿ ಅಂದರೆ ದೇವ್ರಿಗೆ ತಮಾಸ ಇಲ್ಲಿ ಅಂತ ಕೇಳಿಸ್ತದಂತೆ ಹಾಗೆ ನಾವು ಇನ್ನೊಬ್ಬರ ಮನೆ ಹಾಳು ಮಾಡೋಕೆ ನಿಂತರೆ ನಮ್ಮನೆ ಹಾಳಾಗ್ತದೆ ನಾವು ಇನ್ನೊಬ್ಬರ ಮನೆ ಉದ್ಧಾರ ಮಾಡಿದ್ರೆ ನಮ್ಮ ಮನೇನೂ ಉದ್ಧಾರ ಆಗ್ತದೆ ಈ ಡೈಲಾಗ್ಗಳು ಸಿನಿಮಾ ಇಂಡಸ್ಟ್ರಿಗೆ ಬರೋಕೆ ಮೊದಲೆಯಿಂದ ಇತ್ತ ನಿಮ್ಮ ಈ ಶೈಲಿ ಬಂದ ಮೇಲೆ ಏನಾದ್ರು ಚೇಂಜ್ ಆದ್ರ ಅಂತ ಸರ್ ಹಿಂಗೆ ಈ ಒದೆ ತಿಂತ ತಿಂತ ಜನ ಪಾಠ ಕಲಿಸ್ತಾರೆ ಕಲ್ತಿದ್ದ ಪಾಠದಲ್ಲಿ ಇವೆಲ್ಲ ಒಂದು ಉಪಕಥೆಗಳಿದ್ದಂಗೆ ಉಪಗಾದೆಗಳು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ ಕಿಂಗ್ ಮೇಕರ್ ಆಗ್ತಾರಾ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ